ಈಗ ಪತ್ರವನ್ನ ಓದೋ ಸಮಯ ಅಲ್ವೇ? ಬನ್ನಿ ಯಾರು ಎಲ್ಲಿಂದ ಬರೆದಿದ್ದಾರೆ ಅಂತ ನೋಡೋಣ. ಗುರುಜಿ, ದೇವಸ್ಥಾನಕ್ಕೆ ಹೋದ್ರೆ ಮಂಗಳವಾದ್ಯಗಳನ್ನ ಕೇಳಿದ್ರೆ, ಗಂಟೆ ಶಬ್ದಗಳನ್ನ ಕೇಳಿದ್ರೆ ಒಂಥರ ಆವೇಶಕ್ಕೆ ಒಳಗಾಗ್ತಿದ್ದೀನಿ ನಾನು. ಚಿಕ್ಕಂದಿಂದಲೂ ಹಾಗೆ ಆಗತ್ತೆ ನನಗೆ. ಆದ್ರೆ ದೇವಸ್ಥಾನಕ್ಕೆ ಹೋದಾಗ ನಾನು ಕೆಳಗೆ ಬಿದ್ದೋಗ್ಬಿಡ್ತೀನಿ ಗುರುಜಿ. ಆತರ ಗಂಟೆನಾದಗಳನ್ನೆಲ್ಲ ಎಲ್ಲ ಕೇಳಿದಾಗ ನನಗೆ ಮದುವೆ ಆಯ್ತು. ಮದುವೆ ಆದ 3 ದಿನದಲ್ಲೇ ನನಗೆ ಈ ತರ ಜೋರಾದ ಆವೇಶಕ್ಕೆ ಒಳಗಾದೆ. ಹಾಗಾಗಿ ಮನಸ್ತಾಪ ಜಾಸ್ತಿ ಆಯ್ತು. ಹಾಗೆ ನಮ್ಮಿಬ್ಬರಿಗೂ ಕಷ್ಟಗಳು ಶುರುವಾಯಿತು. ನಮಗ್ ಮಕ್ಕಳಿಲ್ಲ. ಇದು ಏನಾಗ್ತಿದೆ ಅಂತ ನಮ್ಗೆ ಇದುವರೆಗೂ ಗೊತ್ತಾಗಿಲ್ಲ. ಬಹಳಷ್ಟು ಪೂಜೆ ಎಲ್ಲ ಮಾಡಿದ್ವಿ. ಯಾರೆಲ್ಲೋ ಪ್ರಶ್ನೆಯನ್ನ ಕೇಳಿದ್ವಿ. ಅವ್ರು ಹೇಳಿದ್ರು ನೀವಿರೋ ಜಾಗದಲ್ಲಿ ದೇವಿ ಸಾನ್ನಿಧ್ಯ ಇದೆ, ದೇವಸ್ಥಾನವನ್ನ ಕಟ್ಟಿ ಅಂತ ಹೇಳಿದ್ರಂತೆ. ಇವ್ರು ಕಟ್ಟಿ ಗಂಡ ಹೆಂಡತಿ ಇಬ್ರು ಕೂಡ ಪೂಜೆ ಂತೆ. ಆದ್ರೆ ಈಗ್ಲೂ ಕೂಡ ಆವೇಶ ಬರುತ್ತೆ. ಎಷ್ಟರ ಮಟ್ಟಿಗೆ ಇವ್ರ ಮೇಲೆ ಪ್ರಭಾವ ಬೀರಿದ್ಯಂತೆ ಅಂದ್ರೆ, ಅವರ ತಂದೆ ತಾಯಿ ತೀರ್ ಹೋದಾಗ ಹತ್ರ ಹೋಗಕ್ಕಾಗಿಲ್ವಂತೆ, ಹೊಲ ಗದ್ದೆಗೆ ಕೂಡ ಹೋಗಕ್ಕೆ ಬಿಡೋದಿಲ್ವಂತೆ. ಇದು ಯಾಕಾಗ್ತಿದೆ, ಏನ್ ಕಾರಣ ಇದಕ್ಕೆ ನೀವೇ ತಿಳಿಸ್ಬೇಕು ಅಂತಿದ್ದಾರೆ. ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ಗ್ರಹದ ಕಾಟ ಅಂತ ಕರಿತೀವಿ. ನಿಮಗೆ ಆಗಿರ್ತಕ್ಕಂಥದ್ದು ಇಷ್ಟೇ. ಚಂದ್ರ ಉಚ್ಚವಾಗಿದ್ದಾಗ ಅಂದ್ರೆ ಯಾವತ್ತು ಉದ್ವೇಗಕ್ಕೆ ಒಳಗೆ ಮಾಡೋದು ಚಂದ್ರನೇ. ದೈವಿ ಶಕ್ತಿಗಳು ಸಿಗೋದು ಚಂದ್ರನಿಂದನೇ, ಇಲ್ಲ ಶುಕ್ರನ ಮುಖಾಂತರವಾಗಿ. ಚಂದ್ರ ಶುಕ್ರ ಒಬ್ರಿಗೊಬ್ಬರು ನೋಡುವಾಗ ಅಥವಾ ಚಂದ್ರನಿಗೆ ಸಮಾನವಾಗಿರ್ತಕ್ಕಂಥ ಶುಕ್ರನು ಜೊತೆಗೆ ಇದ್ದಾಗ ಇದು ದೈವಿ ಶಕ್ತಿಗಳು ಅಂತ ಹೇಳ್ತೀವಿ. ಈ ದೈವಿ ಶಕ್ತಿಗಳು ನಿಮ್ಮ ಮನೇಲೇ ಇರಬೇಕು ಅಂತಲ್ಲ, ಹೊರಭಾಗದಲ್ಲಿರೋ ಎನರ್ಜಿ ಕೂಡ ನಿಮ್ಮಲ್ಲಿ ಬರತಕ್ಕಂಥದ್ದು. ನಿಮ್ಮಲ್ಲಿ ಚಂದ್ರ ಉಚ್ಚನಾಗಿದ್ದಾಗ ಏನು ಮಾಡುತ್ತೆ, ನರಗಳೆಲ್ಲ ಬಹಳ ವೀಕು. ಸಾಧಾರಣವಾಗಿ ಏನಾಗುತ್ತೆ, ಕೆಲವರಿಗೆ ಅಡುಗೆ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಅಡುಗೆ ಮಾಡ್ತಿದ್ದಾಗ ವಾಸನೆ ಕೆಲವರಿಗೆ ಏನೋ ಬರ್ತಾ ಇಲ್ಲ ಕಣಪ್ಪ ಅಷ್ಟಾಗಿ, ಕೆಲವರಿಗೆ ಒಳ್ಳೆ ನಾಯಿ ಮುಗಿದ್ದಂಗಿದೆ ನಿಂದು, ಒಂದು ಚೂರು ಹಿಂಗಂದ ತಕ್ಷಣ ಎಷ್ಟು ಬೇಕು ಗೊತ್ತಾಗ್ಬಿಡುತ್ತೆ, ಸೆನ್ಸಿಟಿವ್ ಅಂತೀವಿ. ಹಾಗೆ ಪ್ರತಿಯೊಬ್ಬರಿಗೂ ಒಳಗಡೆ ಏನಂತೆ 6ನೇ ಆಕಮುಖವಾಗಿರ್ತಕ್ಕಂಥ ರಂಧ್ರಗಳಲ್ಲಿ ನಾವು ಅರಿಷಡ್ವರ್ಗಳನ್ನು ಹೇಳ್ತೀವಿ, ಕುಂಡಲಿನಿ ಶಕ್ತಿ ಅಂತೀವಿ. ಕೆಲವರು ಕುಂಡಲಿನಿ ಶಕ್ತಿನ ಜಪ ಮಾಡಿ ತಪ ಮಾಡಿ ಎಲ್ರಿ ಒಂದು ಸ್ವಲ್ಪ ಧ್ಯಾನ ಕೂತ್ಕೊಳ್ಳಿ ಹಿಂಗೆಲ್ಲ ನೋಡ್ಬಿಡ್ತಾರೆ. ಅಂದರೆ ಧ್ಯಾನ ಕೂತ್ಕೊಳ್ಳೋಕೆ ಅವನಿಗೆ ಆಗೋದೇ ಇಲ್ಲ. ಕೆಲವ್ರಿಗೆ ಸುಮ್ಮನೆ ಕೂತ್ರೆ ಸಾಕು, ಹಾಗೇ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಯಾರು ಸೂಕ್ಷ್ಮಾತಿ ಸೂಕ್ಷ್ಮಗಳ ರಂಧ್ರಗಳಲ್ಲಿ ಯಾವತ್ತು ದೈವಶಕ್ತಿ ಅನ್ನೋದು ಹುಟ್ಟಿರ್ತಿರೋ ಅಂಥವ್ರಿಗೆ ಈ ರೀತಿ ಸಾಧ್ಯ. ಇದು ಆವೇಶ ಅಲ್ಲ, ದೈವ ಸಾನ್ನಿಧ್ಯ. ಅದಕ್ಕೆ ಆ ಗ್ರಹ ದೈವ ಸಾನ್ನಿಧ್ಯನ ಆಕರ್ಷಣೆ ಮಾಡೋದು ಚಂದ್ರ ಮತ್ತು ಶುಕ್ರ. ನೀವಿಬ್ಬರು ಮದುವೆನೂ ಆಗಿದೆಯಾ, ಆದ್ದರಿಂದ ಮದುವೆ ಆಗಿರೋದ್ರಿಂದ ಯಾವುದೇ ಆವೇಶಕ್ಕೆ ಒಳಗಾಗಬೇಕು ಅಂತಲ್ಲ. ಆ ಮದುವೆ ಆದಾಗ ಹೆಂಡತಿ ಬಲನೂ ಸ್ವಲ್ಪ ಸಿಕ್ಕಿರುತ್ತೆ ಅಂತ. ನಿಮಗೆ ಗೊತ್ತಿಲ್ಲದೇನೆ ನಿಮಗೊಂದು ದೇವಾಲಯ ನಿರ್ಮಾಣ ಮಾಡಿದರೆ ಭಾಳ ಸಂತೋಷ. ಆ ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರ ಮಾಡ್ತೀರಾ, ಭಾಳ ಸಂತೋಷ. ನೀವು ಮಾಡಬೇಕಾದಿಷ್ಟೇ, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡೋದು, ಅಥವಾ ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯೋದು, ಅಥವಾ ಬೆಳ್ಳಿ ಮುಖಾಂತರವಾಗಿ ನಿಮ್ಮ ದೇಹದಲ್ಲಿ ಆಹಾರವನ್ನು ಸೇವಿಸೋದು. ಅಂದರೆ ಬೆಳ್ಳಿ ರೇಖೆಗಳು ಅಂತ ಸಿಗುತ್ತೆ. ಆ ಬೆಳ್ಳಿ ರೇಖನ್ನು ಒಂದು ಇಷ್ಟು ದೊಡ್ಡ ತಗಡು ಥರನ ಅಡುಗೆ ಮಾಡಿದ ತಕ್ಷಣಕ್ಕೆ ಪರಮಾನ ನೈವೇದ್ಯವನ್ನು ದೇವಿಗೆ ಇಡಬೇಕು. ಆ ಪರಮಾನ ನೈವೇದ್ಯ ಅಂದರೆ ಅಡುಗೆ ಏನು ಅನ್ನ ಮಾಡ್ತೀರಾ, ಮಾಡಿದ ತಕ್ಷಣ 1 ಸ್ಪೂನ್ ತುಪ್ಪ, 1 ಚಿಟಿಕೆ ಸಕ್ಕರೆ, ಸ್ವಲ್ಪ 1 ಚಿಟಿಕೆ ಮಾತ್ರ ಸಕ್ಕರೆ ಹಾಕಬೇಕು, ಇಲ್ಲ 1 ಚಿಕ್ಕ ಬೆಲ್ಲದ ತುಂಡು ಅದರ ಮೇಲೆ ಇಡಬೇಕು. ಇದ್ರ ಮೇಲೆ ಆ ಬೆಳ್ಳಿ ತಗಡು ರೇಖನ್ನು ಸುಮ್ಮನೆ ಪ್ಲೇನ್ ಆಗಿರಬೇಕು, ಇನ್ನೇನಿರಬಾರ್ದು. ಅನ್ನದ ಒಳಗೆ ಅನ್ನ ಮಾಡಿದ ತಕ್ಷಣ ಅದರ ಮೇಲೆ ಹಾಕಬೇಕು. ಆ ತಗಡು ರೇಖು ಹೇಗಿರುತ್ತೋ ಹಾಗೇ ಸಮೇತವಾಗಿ ದೇವರ ನೈವೇದ್ಯ ಇಡಬೇಕು. ಆ ವೈಬ್ರೇಷನ್ಸ್ ಎಲ್ಲ ಏನಾಗುತ್ತೆ, ನಿಮ್ಮಲ್ಲಿರೋ ನೆಗೆಟಿವ್ ವೈಬ್ರೇಷನ್ಸ್ ತಡ್ಕೊಳಕ್ಕಾಗದೇ ಇರೋ ಶಕ್ತಿಗಳೆಲ್ಲ ದೇವರ ಸಾನ್ನಿಧ್ಯ ಸೇರುತ್ತೆ. ಅದಾದಮೇಲೆ ಒಳ್ಳೆ ವೈಬ್ರೇಷನ್ಸ್. ನೀವು ಅಲ್ಲಿ ಕೂತ್ಕೊಂಡ ತಕ್ಷಣ ಆಹಾ ಆಹಾ ಅಂತಾರೆ. ಕೆಲವರು ನೋಡಿ ತಮಟೆ ಹೊಡೆದ ತಕ್ಷಣ ಆ ಓ ಅಂತ ನಾಟಕ ಶುರು ಮಾಡ್ಬಿಡ್ತಾರೆ. ಬಡವರೆಲ್ಲ ದೇವ್ರಿಗೋಸ್ಕರ ನಾಟಕ ಮಾಡ್ತಾರೋ, ನಿಜವಾಗ್ಲೂ ದೆವ್ವ ಆ ಥರ ಹಿಡ್ದಂಗಾಗತ್ತೋ, ಇಂಥವ್ರನ್ನ ಕಪಾಳ ಕೊಡಿದ್ರೆ ಸಾಕು ಅಂತ ಹೇಳ್ತೀವಿ. ಯಾರ ಮೇಲೂ ದೇವ್ರು ಬರಲ್ಲ. ಈ ಆವೇಶಕ್ಕೆ ಒಳಗಾಗೋದೆಲ್ಲ ಚಂದ್ರ ವೀಕ್ ಆಗಿದ್ದಾಗ, ಮೈಂಡ್ ವೀಕ್ ಆಗಿದ್ದಾಗ, ಸ್ಟ್ರೆಸ್ ಜಾಸ್ತಿ ಇದ್ದಾಗ, ಅಥವಾ ಚಂದ್ರನ ಒಂದು ಉಚ್ಚ ಸ್ಥಾನದಲ್ಲಿದ್ದಾಗ. ದೇವರ ಸಾನ್ನಿಧ್ಯಗಳಲ್ಲಿ ಏನಾಗುತ್ತೆ ಅಂದರೆ, ಕೆಲವರಿಗೆ ಸುಮ್ಮನೆ ಕೂತ್ಕೊಂಡ ತಕ್ಷಣ ಆ ಧ್ಯಾನ ಕೊಟ್ಟೋಗೋದು. 1 ನಿಮಿಷ ಸುಮ್ಮನೆ ಅಲ್ಲಿ ಹೋಗಿರ್ತಾರೆ, ದೊಡ್ಡ ಆಶ್ರಮ ಕೂತಿರ್ತಾರೆ, ಗುರುಗಳು ನೋಡ್ತಾ ಇದ್ದಾಗ ಇವರು ಗುರುಗಳನ್ನ ನೋಡಬೇಕು ಅಂತ ಹೋಗಲ್ಲ. ಆ ಗುರುಗಳ ಒಂದು ಸಾನ್ನಿಧ್ಯ ವೈಬ್ರೇಷನ್ಸ್ ಇವರೊಳಗೆ ಸೇರ್ಕೊಂಡ್ಬಿಡುತ್ತೆ. ಇವರು ಅಲ್ಲೇ ದೇವರನ್ನು ಕಾಣ್ತಿರ್ತಾರೆ. ಇದನ್ನೇ ಆಗಿದ್ದು ಸ್ವಾಮಿ ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರು ಜಾಡ್ಸ್ ಒದ್ದಾಗ. ಅದಕ್ಕೆ ಹೇಳೋದು, ಜೀವನದಲ್ಲಿ ತಿಳ್ಕೊಳ್ಳಿ, ಅವರು ಒದ್ದಾಗ ಇವರಿಗೆ ಜ್ಞಾನೋದಯ ಆಯಿತು. ಚಂದ್ರಾಂಶ ಜಾಸ್ತಿ ಇತ್ತು ಸಾಕ್ಷಾತ್ ಸ್ವಾಮಿ ವಿವೇಕಾನಂದರಿಗೆ. ಶಾರದಾದೇವಿನ ಸ್ವಂತ ತಾಯಿಯಾಗಿ ಕಂಡ್ರು. ಅಂಥ ಒಂದು ಭಿಕ್ಷಾವಚಾರದಲ್ಲಿ ಅಂದರೆ ಇವರು ಯಾವುದೋ ಕಾರಣಕ್ಕೂ ನನಗೆ ಯಾರೂ ಬೇಡ ಜೀವನದಲ್ಲಿ, ಏನೋ ಬೇಡ, ಕೆಲವೆಲ್ಲ ಹುಚ್ಚ ಅಂತ ಹೇಳಿದ್ರು ರಾಮಕೃಷ್ಣ ಪರಮಹಂಸರನ್ನ. ಯಾಕೆಂದರೆ ಯಾರನ್ನೂ ಕೇರ್ ಮಾಡ್ತಿರಲಿಲ್ಲ. ಅಂಥ ಒಂದು ಮನಸ್ಥಿತಿ ಚಂದ್ರಸ್ಥಾನದಲ್ಲಿ ಭಾಳ. ಅಂತ ಅವ್ರಿಗೇನು ಅಂದರೆ ಮೂಗ್ ಮೇಲೆ ಕೋಪ, ತಾಯಿ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಹುಟ್ಟತಾನೇ ಬಂದಿರ್ತಕ್ಕಂಥ ಗುಣ ಇದು. ಸೈಂಟಿಫಿಕಲ್ಲ ಹೇಳಬೇಕಾದ್ರೆ, ನಿಜ ಜೀವನದಲ್ಲಿ ಗರ್ಭಕೋಶದಲ್ಲಿ ಯಾವತ್ತೂ ಒಂದು ಮಗು ಗರ್ಭದ ತೊನೇ ತುದಿಯಲ್ಲಿರುತ್ತೋ ನೀರಿನಂಶ ಹೆಚ್ಚಾಗಿ ಸೇರಿದಾಗ ಇದಾಗತ್ತೆ ಅಂತ ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಹೇಳ್ತಾರೆ. ಅವರು ಒಂದು ರೀತಿ ಹೇಳ್ಕೊತಾರೆ. ಏನೇ ಹೇಳಿದ್ರು ಚಂದ್ರನಂಶನೇ ಹೆಚ್ಚು. ಅದಕ್ಕೋಸ್ಕರ ಉಚ್ಚ ಸ್ಥಾನದಲ್ಲಿರತಕ್ಕ ಚಂದ್ರನಂಶಕ್ಕೆ ತಾಯಿನೇ ಕಾರಣ. ನೀವೇನು ಮಾಡಬೇಕು ಅಂದರೆ ಪಾರ್ವತಿ ದೇವಿ ಆರಾಧನೆ ಹೇಗಿದ್ರು ಮಾಡ್ತಿದ್ದೀರಾ, ಭಾಳ ಸಂತೋಷ. ದಿನ ಲಲಿತಾ ಸಹಸ್ರನಾಮ ಅಥವಾ ದೇವಿ ಸಪ್ತಶತಿ, ದುರ್ಗಾ ಸಪ್ತಶತಿ, ಈ ರೀತಿ ದೇವಿ ಖಡ್ಗಮಾಲ ಸ್ತೋತ್ರನ ಹೆಚ್ಚಾಗಿ ಮಾಡ್ಕೊಳ್ಳಿ. ಭಾಳ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ನಾನು ಹೇಳಿದ್ದ ನೈವೇದ್ಯವನ್ನು ನಿಮ್ಮ ನೆಲೆ ದೇವರಿಗೆ ಆ ನೈವೇದ್ಯನ ಫರ್ಮಾನ್ ನೈವೇದ್ಯ ಮಾಡಿದಾಗ ಬೆಳ್ಳಿ ರೇಖನ್ನು ಇಟ್ಕೊಳ್ಳಿ. ಒಳ್ಳೆಯದಾಗಲಿ. ಈ ಮುಖಾಂತರವಾಗಿ ಯಾವುದೇ ಚಿಂತೆ ಮಾಡಬೇಕಾಗಿಲ್ಲ. ಕೆಟ್ಟದಲ್ಲ, ಇದು ಒಳ್ಳೆಯದೇ, ಶುಭವಾಗುತ್ತೆ. ದೇವರು ಒಳ್ಳೇದು ಮಾಡ್ತಾನೆ.